ಹ್ಯಾಲೋ ಎಲ್ಲರಿಗೂ, ಹೇಗಿದ್ರೆಲ್ಲರೂ? ಓಕೆ, ಇವತ್ತು ನಾನು ಅಮ್ಮನ ಕೈ ರುಚಿ ತೋರಿಸ್ತಾ ಇದ್ದೀನಿ. ಯಾವುದು ಗೊತ್ತುಂಟ? ಪ್ರಾನ್ಸ್ ಕರಿ. ತುಂಬ ಚೆನ್ನಾಗಾಗತ್ತೆ ಹಳ್ಳಿ ಸ್ಟೈಲಲ್ಲಿ. ಇದನ್ನು ನೀವು ಟ್ರೈ ಮಾಡಿ. ಫಸ್ಟಿಗೆ ಇದಕ್ಕೆ ಮಸಾಲ ತೆಗೆಯೋಣ. ಇಲ್ಲಿ 1.5 ಟೇಬಲ್ಸ್ಪೂನಷ್ಟು ಕೊತ್ತಂಬರಿ ಕಾಳು, 1 ಟೇಬಲ್ಸ್ಪೂನಷ್ಟು ಜೀರಿಗೆ, 1/2 ಟೇಬಲ್ಸ್ಪೂನಷ್ಟು ಸಾಸಿವೆ, 9-10 ಗಾರ್ಲಿಕ್, ಖಾರಕ್ಕನುಗುಣವಾಗಿ ಒಣಮೆಣಸು, 2 ನೀರುಳ್ಳಿ ಹಾಗೂ ಸ್ವಲ್ಪ ಅರಶಿನ ಪೌಡರ್, 1 ಲಿಂಬೆ ಗಾತ್ರದಷ್ಟು ಹುಳಿ ಹಾಗೂ ಇಲ್ಲಿ 2 ಕಾಯಿ ತಗೊಂಡಿದ್ದೀವಿ. ಇಷ್ಟನ್ನು ಗ್ರೈಂಡ್ ಮಾಡಲಿಕ್ಕೆ ಉಂಟು. ಆಮೇಲೆ ನಾವಿಲ್ಲಿ ಬೆರಕೆ ಹಾಕ್ತಾ ಇದ್ದೀವಿ, ಅಂದರೆ ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀವಿ. ಸೌತೆಕಾಯಿ, ಆಲೂಗೆಡ್ಡೆ ಹಾಗೂ ಸ್ವಲ್ಪ ಬದನೆಕಾಯಿ. ನಿಮಗೆ ಮಿಕ್ಸ್ ಇಷ್ಟ ಇಲ್ಲದಿದ್ರೆ, ತರಕಾರಿ ಹಾಕಲಿಕ್ಕೆ ಇಷ್ಟ ಇಲ್ಲದಿದ್ದರೆ ಸ್ಕಿಪ್ ಮಾಡ್ಬೋದು. ಇದನ್ನು ನಾನು ಒಂದು ಕುಕ್ಕರಲ್ಲಿ ಹಾಕಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಗೂ ಇದರೊಂದಿಗೆ ಟೊಮೆಟೊವನ್ನು ಹಾಕ್ತಾ ಇದ್ದೀವಿ. ಟೊಮೆಟೊ ಇಲ್ಲಿ 2-3 ಕೂಡ ಹಾಕ್ಬೋದು, ಬೇಕಿದ್ರೆ 1 ಕೂಡ ಹಾಕ್ಬೋದು, ನಿಮ್ಮ ಇಷ್ಟ. ಅದು ಸ್ವಲ್ಪ ರುಚಿಗೆ ಅಂತ ಹೇಳಿ ಅಷ್ಟೆ, ಇಲ್ದ್ರೆ ಹಾಕದಿದ್ದರೂ ಪರವಾಗಿಲ್ಲ. ಹಾಗೂ ಉಪ್ಪು ಹಾಕಿ ಇದನ್ನು ಫಸ್ಟಿಗೆ ಬೇಯಲಿಕ್ಕೆ ಇಡೋಣ. ಕುಕ್ಕರಲ್ಲಿ ನಾರ್ಮಲಾಗಿ 1 ಸಿಟಿ ತೆಗೆದರೆ ಸಾಕು, ಜಾಸ್ತಿ ಬೇಡ. ಇನ್ನೊಂದು ಸೈಡಲ್ಲಿ ಸ್ವಲ್ಪ ಕೊಕೊನೆಟ್ ಆಯಿಲ್ ಹಾಕಿದ್ದೀವಿ, ಸ್ವಲ್ಪನೇ ಸಾಕು, ಜಾಸ್ತಿ ಬೇಡ. ಇದರಲ್ಲಿ 1/2 ನೀರುಳ್ಳಿಯನ್ನು ಹಾಕಿ ನಾವಿಲ್ಲಿ ಫ್ರೈ ಮಾಡೋಣ. ನೀರುಳ್ಳಿ ಚೆನ್ನಾಗಿ ಕೆಂಪಾಗುವವರೆಗೂ ಫ್ರೈ ಮಾಡಬೇಕು. ಉಳಿದ ನೀರುಳ್ಳಿಯನ್ನು ನಾವು ಗ್ರೈಂಡ್ ಮಾಡಲಿಕ್ಕೆ ಹಾಕಿದ್ದೀವಿ, ಅದರಲ್ಲಿ 1/2 ನೀರುಳ್ಳಿ ಮಾತ್ರ ಇಲ್ಲಿ ನಾವು ಇದಕ್ಕೆ ಹಾಕಿದ್ದೀವಿ. ಓಕೆ, ನೀರುಳ್ಳಿ ಚೆನ್ನಾಗಿ ಕೆಂಪಾಗಿದೆ ನೋಡ್ಬೋದು ನೀವು. ನೀರುಳ್ಳಿ ಕೆಂಪಾಗಿದ್ದೆ, ಇದಕ್ಕೆ ನಾವು ಕ್ಲೀನ್ ಮಾಡಿಟ್ಟ ಪ್ರಾನ್ಸನ್ನು ಹಾಕೋಣ. ಇಲ್ಲಿ ನಾವು ಸಾರು ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದೀವಿ. ಪ್ರಾನ್ಸ್ ನಾವು 1 ಕೆಜಿಯಷ್ಟು ತಗೊಂಡಿದ್ದೀವಿ. ಓಕೆ, ಇವಾಗ ಇದಕ್ಕೆ ನಾನು ಅರಿಶಿನವನ್ನು ಹಾಕ್ತಾ ಇದ್ದೀನಿ ಹಾಗೂ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಪ್ರಾನ್ಸನ್ನು ಫಸ್ಟಿಗೆ ನಾವು ಸ್ವಲ್ಪ ಬೇಯಿಸ್ಲಿಕ್ಕೆ ಇಡೋಣ. ತುಂಬ ಬೇಯಬಾರ್ದು, ಸ್ವಲ್ಪ ಬೆಂದರೆ ಸಾಕು ಇದು. ಓಕೆ ನೋಡಿ, ಇಲ್ಲಿ ಇವಾಗ ಪ್ರಾನ್ಸ್ ಬೆಂದಿದೆ. ಇಷ್ಟು ಬೆಂದಾಗ ನಾವು ಫಸ್ಟಿಗೆ ತರಕಾರಿ ಇಟ್ಟಿದ್ವಿ ನೋಡಿ ಬೇಯಿಸ್ಲಿಕ್ಕೆ, ಅದನ್ನು ಕೂಡ ಇದಕ್ಕೆ ಹಾಕಿ ಅದರ ಒಟ್ಟಿಗೆ ನಾವು ಮಸಾಲೆ ಎಲ್ಲ ಗ್ರೈಂಡ್ ಮಾಡಿದ ಮಸಾಲೆ ಎಲ್ಲವನ್ನು ಒಟ್ಟಿಗೆ ಹಾಕಿ ಎಷ್ಟು ಬೇಕು ನೋಡಿ ಅಷ್ಟು ನೀರನ್ನು ಸೇರಿಸಿ ಹದ ಮಾಡೋಣ. ತುಂಬ ತೆಳುವಾಗಿ ಇಡಬೇಡಿ, ಹಾಗಂತೇಳಿ ತುಂಬ ದಪ್ಪನೂ ಬೇಡ. ನಿಮಗೆ ಸ್ವಲ್ಪ ದಪ್ಪ ಇಷ್ಟ ಇದೆ ಆದರೆ ನೀವು ಇಡ್ಬೋದು. ಓಕೆ, ಇವಾಗ ನಾನು ಇಲ್ಲಿ ನೋಡ್ಬೋದು ಸ್ವಲ್ಪ ದಪ್ಪ ಇದೆ, ಹಾಗಾಗಿ ನೀರನ್ನು ಸೇರಿಸಿ ಹದ ಮಾಡಿ ಇಡೋಣ. ನೆಕ್ಸ್ಟ್ ಚೆನ್ನಾಗಿ ಕುದಿಯಲು ಬಿಡೋಣ. 1 ಕುದಿ ಬಂದರೆ ಸಾಕು, ಜಾಸ್ತಿ ಕುದಿಸಬೇಕಂತ ಇಲ್ಲ. ಚೆನ್ನಾಗಿ 1 ಕುದಿ ಬಂದಮೇಲೆ ಗ್ಯಾಸನ್ನು ಆಫ್ ಮಾಡಿದರೆ ಆಯಿತು. ಬೇಕಿದ್ರೆ ನೀವು ಕೊತ್ತಂಬರಿ ಸೊಪ್ಪನ್ನು ಕೂಡ ಸಣ್ಣ ಸಣ್ಣದಾಗಿ ಹೆಚ್ಚಿ ಇಲ್ಲಿ ಹಾಕ್ಬೋದು. ಓಕೆ, ಇಲ್ಲಿ ಇವಾಗ ಕುದಿತಾ ಉಂಟು ನೋಡ್ಬೋದು ನೀವು. ಕುದಿಯುವಾಗ ಉಪ್ಪು, ಹುಳಿ, ಖಾರ ಎಲ್ಲ ಪರ್ಫೆಕ್ಟ್ ಆಗಿದೆಯಾ ನೋಡಿ ಗ್ಯಾಸನ್ನು ಆಫ್ ಮಾಡಿ. ಇಷ್ಟೇ ಮಾಡಲಿಕ್ಕಿರೋದು. ಒಮ್ಮೆ ಟ್ರೈ ಮಾಡಿ ಹೇಳಿ ಯಾವ ರೀತಿ ಆಗಿತ್ತಂತ ಹೇಳಿ. ನಾಳೆ ಸಿಗ್ತೀನಿ ಒಳ್ಳೆ ರೆಸಿಪಿಯೊಂದಿಗೆ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.